ಸೋಮಣ್ಣವರೇ, ಮೋದಿ ಅಷ್ಟು ದೊಡ್ಡ ನಾಯಕ, ಅಷ್ಟು ಜನಪ್ರಿಯ ನಾಯಕ, ಈ ಸಲ 400 ಸೀಟ್ ಬರ್ತವೆ ಎಲ್ಲ ಮಾತಾಡ್ತೀರಿ, ಕರ್ನಾಟಕದಲ್ಲಿ JDS ಜೊತೆ ಯಾಕೆ ಮೈತ್ರಿ ಆಗಬೇಕಾಗಿತ್ತು ಸರ್? JDS ಗೆದ್ದು ಬರಬೇಕಾಗಿತ್ತು ಖಂಡಿತ. ಒಂದು ಹೇಳ್ತೀನಿ ಸರ್, JDS ಜೊತೆ ಮೈತ್ರಿ ಆಗಿದ್ದು ಸನ್ಮಾನ್ಯ ದೇವೇಗೌಡರ ದೂರದೃಷ್ಟಿಯ ಚಿಂತನೆ. ಅಂದರೆ ನೀವು ಹೇಳದೆ ದೇವೇಗೌಡರೇ ಬಂದಿದ್ದರು? ಅಲ್ಲ ಸರ್, ಅವ್ರ ತೀರ್ಮಾನ ಏನಾಯಿತು, ಆಲ್ಟರ್ನೇಟಿವ್ ನಾಯಕ ಇಲ್ಲ, ಈ ದೇಶದ ಅಸ್ಥಿರತೆ ಆಗ್ತದೆ, ಈ ಸ್ಥಿರತೆ ಕಾಪಾಡಬೇಕು, ಈ ದೇಶಕ್ಕೆ ಒಂದು ಇನ್ನೊಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗಬೇಕು ಅಂದಾಗ ನಮ್ಮಂಥವ್ರು ಕೂಡ ಕೈ ಜೋಡಿಸ್ಬೇಕಾಗ್ತದೆ ಅಂತ ಹೇಳಿ ತಮ್ಮ ಸಿದ್ಧಾಂತವನ್ನು ಕೂಡ ಎಲ್ಲ ಒಂದು ಕಡೆ ಬದಿಗೆ ಒತ್ತದೆ, ನಾವು ಕೂಡ ಇವತ್ತು ಅದು ಆ ಒಂದು ಮುಖ್ಯವಾಹಿನಿಯಲ್ಲಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಸನ್ಮಾನ್ಯ ದೇವೇಗೌಡರ ಒಂದು ದೊಡ್ಡತನ, ಕುಮಾರಸ್ವಾಮಿಯವರ ಒಂದು ಇಚ್ಛಾಶಕ್ತಿ, ನಮ್ಮ ಪಾರ್ಟಿಯವರು ಕೂಡ ಅದನ್ನು ಸ್ವೀಕಾರ ಮಾಡಿದ್ದಾರೆ ಸರ್. ದೇವೇಗೌಡರ ಬಗ್ಗೆ ಈಗ ಮೋದಿ ಅವರು ದಿನ ಬೆಳಗಾದರೆ ಕುಟುಂಬ ರಾಜಕಾರಣದ ವಿರುದ್ಧ, ಕುಟುಂಬ ರಾಜಕಾರಣದ ವಿರುದ್ಧ ಅಂತಾರೆ. ಒಂದು ಕುಟುಂಬದ ಪಕ್ಷದ ಜೊತೆಗೆ ಹೋಗಿ ನೀವು ಮೈತ್ರಿ ಮಾಡ್ಕತ್ತೀರಿ, ಆ ಮೈತ್ರಿ ಆದ ಮೇಲೆ ದೇವೇಗೌಡರು ನರೇಂದ್ರ ಮೋದಿಯನ್ನು ದೈವಾಂಶ ಸಂಭೂತರು ಅಂದ್ಬಿಟ್ರು ಸರ್. ಇರ್ತಕ್ಕಂಥ ವಾಸ್ತವಾಂಶಕ್ಕೆ ನಾವೆಲ್ಲ ಒಂದು ಕಡೆ ಇವತ್ತಿಂದ ಆಗಿದೆಲ್ಲ ಕುಟುಂಬ ರಾಜಕಾರಣ ಸರ್. ಮೋದಿಯವ್ರು ಬಂದಮೇಲೆ ಸರ್ ಎಂತೆಂಥವ್ರಿಗೆ ಫೈಟ್ ಕಳಿಸಿದ್ದಾರೆ ಸರ್ ಮನೆಗೆ, ಪುಣ್ಯಾತ್ಮರು ಬೇಜಾನ್ ಜನ ಹೋಗಿದ್ದಾರೆ ಸರ್. ದೇವೇಗೌಡರಿಗೆ ಇವಾಗಲೇ 92-93 ಹೋಗ್ತಾ ಇದ್ದಾರೆ ಸರ್. ದೇವೇಗೌಡರಿಗೆ ಆ ದೊಡ್ಡತನ ಬತ್ತಲ್ಲ ಅಂತ ಮೋದಿಯವ್ರಿಗೆ ಎಷ್ಟೊಂದು ಆನಂದ ಇದೆ ಅಂದರೆ, ಈ ಕುಟುಂಬ ಮತ್ತೊಂದು ಮಗದೊಂದು ಸರ್, ಒಂದೆರಡು ತಲೆಮಾರು ಸರ್ ಹೋಯ್ತವೆ ಸರ್, ಎಲ್ಲರೂ ಶಾಶ್ವತವಾಗಿ ಯಾರು ಇರೋಕ್ಕಾಗೋದಿಲ್ಲ ಸರ್. ಯಾರಿರ್ತಾರೆ ಶಾಶ್ವತವಾಗಿ ಅಂದರೆ, ಯಾರು ಬಂದು ನಮ್ಮಂಥವ್ರು ಎಲ್ಲೂ ಏನೂ ಇಲ್ದಿರ ನೆಲೆ ಇಲ್ದಿರ ಬಂದು ರಾಜಕಾರಣಕ್ಕೆ ಬಂದು ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಿ ಮತ್ತೆ ಕಣ್ಮರೆ ಆದರೆ ಆತ ಕಣ್ಮರೆ ಆಗ್ಬೋದು, ಅವನ ಕೆಲಸಗಳು ಮಾತ್ರ ಶಾಶ್ವತವಾಗಿರ್ತವೆ ಸರ್. ಇವೆಲ್ಲವೂ ಸರಿ ಹೋಯ್ತದೆ ಸರ್. ತಾವುಗಳು ವಿನಂತಿ ಮಾಡೋದಿಷ್ಟೇ, ಮೋದಿಯವ್ರಿಗೆ ಯಾರೂ ಸಾಟಿ ಇಲ್ಲ, ಮೋದಿಯವರು ಈ ದೇಶಕ್ಕೆ ಅವಶ್ಯಕತೆ ಇದೆ, ಅದ್ರ ಬಗ್ಗೆ ನಾವು ಚಿಂತನೆ ಮಾಡೋಣ ಸರ್. ಕುಟುಂಬ ಯಾರೋ ಒಂದು 3-4 ಕುಟುಂಬ ಇಟ್ಕೊಂಡು ನಾವು ಎಲ್ಲ ಕುಟುಂಬ ಅಂದರೆ ಕರ್ನಾಟಕದಲ್ಲಿ ಮಾತ್ರನೇ ಇದು, ಬೇರೆ ಯಾವುದೇ ರಾಜ್ಯಗಳಲ್ಲಿಲ್ಲ, ಅದು ಕೂಡ ಕಡಿಮೆ ಆಯ್ತಾ ಇದೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.